ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ನಾಯಕರುಗಳು ಕಂಪಲ್ಸರಿ ಇದರಲ್ಲಿ ಮನವಿ ಮಾಡಿಕೊಳ್ಬೇಕು, ಅಪೀಲ್ ಮಾಡಿಕೊಳ್ಬೇಕು. ನಾನು ರಾಜ್ಯ ಮಟ್ಟದಿಂದ ನಾನು ಅಪೀಲ್ ಮಾಡ್ತಾ ಇದ್ದೀನಿ. 9 ತಾರೀಕು 2 ಗಂಟೆ ಅಷ್ಟೇ ನೋಡೋಣ. ನಮ್ಮ ಅವ್ರವ್ರಿಗೆ ಬಿಡ್ತೀನಿ, ನಾನು ಲೋಕಲ್ ಅವ್ರಿಗೆ ಬಿಡ್ತೀನಿ. ಅವರೇ ಪ್ರತಿಭಟನೆ ಮಾಡಿ ಆಲ್ ಎಂಟೈರ್ ಸ್ಟೇಟಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಮಾಡಬೇಕು. ಅದು ಭ್ರಷ್ಟಾಚಾರ ವಿರುದ್ಧವಾಗಿ ಈಗ ನಡೀತಾ ಇರೋಂಥ ಭ್ರಷ್ಟಾಚಾರ. ಸಿ, ಪ್ರತಿಯೊಬ್ಬ ಬದುಕು ಕೂಡ ಬದಲಾವಣೆ. ಈಗ ಇವಾಗ ಪ್ರೈಸ್ ರೈಸ್ ಜಾಸ್ತಿ ಆಗಿದೆಯಲ್ಲ, ಯಾಕೆ ಅಂದರೆ ಭ್ರಷ್ಟಾಚಾರ. ಈಗ ನಾನು 200 ಯೂನಿಟ್ ಪವರು 2000 ರೂಪಾಯಿ ದುಡ್ಡು ಅಕೌಂಟ್ಗೆ ಹೆಣ್ಮಕ್ಳಿಗೆ. ಈ ಭ್ರಷ್ಟಾಚಾರ ನಿಲ್ಸಲು ಸಾಕು. ನಮಗೆ ದುಡ್ಡು ಎಲ್ಲಿತ್ಯ ತತ್ಯ ಎಲ್ಲಿಂದ ತತ್ಯ ಅಂತ ಹೇಳ್ತಾ ಇದ್ರಲ್ಲ, ಈ ಡಬಲ್ ಎಸ್ಟಿಮೇಟ್ ಆಗಿದೆ. ಈಗ ನಿಮ್ಮ ಬೆಳಗಾಮಲ್ಲೇ ಯಾವುದೋ ಒಂದು ಎಸ್ಟಿಮೇಟ್ ಹೇಳ್ತೀನಿ ಕೇಳಿ, 300 ಕೋಟಿ ಇತ್ತು ನಮ್ಮ ಕಾಲದಲ್ಲಿ, ಈಗ ಅದನ್ನು 800 ಕೋಟಿನ ಮಾಡಿಬಿಟ್ಟರು. ಹಾಂ, 938 ಕೋಟಿ ಮಾಡವ್ರೆ, 300 ಕೋಟಿ ಇದ್ದಿದ್ದು ಎಸ್ಟಿಮೇಟ್ನ ನಾವು ಕಾಯ್ಕೊಂಡು ಕೂತಿ ಕೊಡಲಿ. ಅವು ಆರ್ಡ್ರು ಶುರು ಮಾಡಲಿ ಕೆಲಸ, ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಇದ್ದಾರೆ ನನಗೆ ಗೊತ್ತಿದೆ. ಎಲಿಜಿಬಿಲಿಟಿ ಇಲ್ಲದೆ ಹೋದವ್ರು ಯಾರು ಅರ್ಜಿ ಹಾಕಿದ್ದಾರೆ, ಯಾರು ಹೆಸರು ಕೈಲಿ ಹಾಕ್ಸಿದ್ದಾರೆ, ಯಾರು ಕಾಂಟ್ರಾಕ್ಟ್ ತೊಗೊಳಕ್ಕೆ ಹೊರಟಿದ್ದಾರೆ, ಬೇರೆ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಹಾಕಿದ್ದಾರೆ, ಎಲ್ಲಿತ್ತು ಅವ್ರಿಗೆ ಎಲಿಜಿಬಿಲಿಟಿ ಎಲ್ಲ ಕೂಡ ನಮ್ಮ ಹತ್ರ ದಾಖಲೆ ಇದೆ. ಈಗ ನಾವು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಇಲಾಖೆ ಎಲ್ಲ ಕೂಡ ಇದೆ ನಮ್ಮ ಹತ್ರ. ನಾನು ಇರಿಗೇಷನ್ ಬಂದು ಎಲ್ಲ ಅದೇ ಆಫೀಸರ್ಗಳು ಬಂದಿರ್ತಾರೆ, ಸಾರ್ ನಾವು ಜೈಲ್ ಕೊಟ್ಟಿದ್ದೀವಿ, ನಮ್ಮ ಕೈಯಲ್ಲಿ ಎಲ್ಲೋ ಎಸ್ಟಿಮೇಟ್ ಮಾಡಿ ತಂದು ನಮ್ಮ ಕೈಲಿ ಹಾಕ್ಸವ್ರೆ ಅಂತ ಎಲ್ಲ ಏನೇನು ಪ್ರೆಷರ್ ಇದೆ. ದುಡ್ಡು ಕೊಟ್ಬಿಡಿ ನಾನೇ. ಆ ಮಂತ್ರಿಗಳು ಇದು ಚೀಫ್ ಮಿನಿಸ್ಟ್ರು ಈ ಕೆಲವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ 3 ಕೆಲಸ. ಅವರೆಲ್ಲ ಕಾಂಟ್ರಾಕ್ಟ್ಗೆ ಕರೀತಾರೆ, ಏ ಬರ್ರಪ್ಪ ನಾನು ಕೊಡ್ತೀನಿ, ಬರ್ರಪ್ಪ ಕೊಡ್ತೀನಿ, ಬರ್ರಪ್ಪ ಕೆಲಸ ಅಂತ ಈ MLAಗಳೆಲ್ಲ ಕರಿತಾ ಇದ್ದಾರೆ. 3 ಕೆಲಸ ಕೊಟ್ಬಿಟ್ಟಿದ್ದಾರೆ, ಅಲ್ಲ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಕೊಡಲಿ, ಕಲೆಕ್ಷನ್ ಮಾಡ್ಕೊಳ್ಳಿ. ಅವರು ಕಾಂಟ್ರಾಕ್ಟ್ರ್ಗಳು ಮನೆಗೆ ಹೋಗ್ತಾರೆ, ಆಫೀಸರ್ಸ್ ಮನೆಗೆ ಹೋಗ್ತಾರೆ.